ಹಲೋ ಅತ್ತೆ. ಹೇಳಮ್ಮ ಲಕ್ಷ್ಮಿ. ಅತ್ತೆ ನಮ್ಮ ರೂಮ್ ಲಾಕ್ ಆಗಿದೆ, ಸ್ವಲ್ಪ ಓಪನ್ ಮಾಡ್ತೀರಾ? ತೆಗೆಯಕ್ಕೆ ಆಗ್ತಿಲ್ಲ. ನಾನು ಮನೆಯಲ್ಲಿಲ್ಲಮ್ಮ, ನಾನು ಕೃಷ್ಣ ಒಂದ್ ಕಡೆ ಹೋಗ್ತಿದೀವಿ. ಅವರಿಗೆ ಯಾರಿಗಾದ್ರೂ ಹೇಳು. ಯಾರು ಫೋನ್ ತೆಗಿತಿಲ್ಲ ಅತ್ತೆ. ಹೌದಾ? ಇನ್ನು ಎದ್ದಿಲ್ವೇನೋ? ಟ್ರೈ ಮಾಡು, ನಾನ್ ಬರೋದು ಮಧ್ಯಾಹ್ನ ಆಗುತ್ತೆ. ಹಾ ಸರಿ ಅತ್ತೆ. ಎಲ್ಲಾ ಫೋನ್ ಸೆಂಡ್ ಮಾಡ್ಬಿಡ್ಲಾ? ಇವತ್ತಂತೂ ಕೋಣೆಯಿಂದ ಹೊರಗಡೆ ಬಿಡೋ ಮಾತೇ ಇಲ್ಲ. ಅವಳಿಗಲ್ಲಿ ಜೀವ ಒದ್ದಾಡ್ತಿರ್ಬೋದು ಅತ್ತೆ. ಅಯ್ಯೋ ಕೆಲ್ಸ ಆಗಿಲ್ಲ, ಅಯ್ಯೋ ಕಾಫಿ ಮಾಡಿಲ್ಲ ಅಂತ ನೋಡ್ತಾ ಇರಬೇಕಿದ್ರೆ. ಒಳ್ಳೆ ಅಡಿಗೆ ತಿಂಡಿ ಮಾಡೋದಕ್ಕೇನೆ ಮದ್ವೆ ಮಾಡ್ಕೊಂಡು ಮನೆಗೆ ಬಂದಿರ್ತಾರ ಇರ್ತಾರಲ್ಲ ಇವರು. ಅವ್ರಿಗೆ ಇದೇ ಸರಿ, ರೂಮ್ ಅಲ್ಲೇ ಇರ್ಲಿ, ಆಗಾದ್ರೂ ಪ್ರೀತಿ ಅರಳುತ್ತಾ ರೊಮ್ಯಾನ್ಸ್ ಆಗುತ್ತಾ ಅಂತ ನೋಡೋಣ. ಗಂಗಾ ಸ್ವಲ್ಪ ನೋಡ್ಕೊಂಡು ಮಾತಾಡು, ನನ್ನ ಮಗ ಇದ್ದಾನೆ. ನಿಮ್ ಮಗ? ಮೇಡಮ್ ನೀವ್ ಅನ್ಕೊಂಡಂಗ ಇಲ್ಲ ಇದು. ಬೆಳಿಗ್ಗೆ ರಾತ್ರಿ ಗ್ಯಾಪ್ ಇಲ್ದೆ ಚಿನ್ನು ಬೇಬಿ ಮುದ್ದು ಬೇಬಿ ಜೊತೆ ಇದಕ್ಕಿಂತ ಜಾಸ್ತಿ ರೊಮ್ಯಾನ್ಸ್ ನಡೀತಿ ಗೊತ್ತಾ? ಅಮ್ಮ ಇಲ್ಲಮ್ಮ, ಆಡ್ತಾನೆ ಇರ್ತಾಳ ಅನ್ಸುತ್ತೆ. ಥೋ ಈ ಹುಡುಗಿ, ಇವಳು ಹೀಗೆ ಬಿಟ್ರೆ ಗಂಡನ ಜೊತೆ ಇರೋದ್ ಬಿಟ್ಟು ನಮಗ್ ಫೋನ್ ಮಾಡ್ಕೊಂಡೇ ಕಾಲ ಕಳೀತಾಳೆ ಅನ್ಸುತ್ತೆ. ಹಾಗೇನಾದ್ರು ಆದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಇರು ಮಾಡ್ತೀನಿ ಇವಳಿಗೆ. ಹಲೋ. ಹಲೋ ಅಜ್ಜಿ, ಏನ್ ಹೇಳೆ? ಯಾಕ ಅವಾಗಿಂದ ಸಾವಿರ ಸಾರಿ ಫೋನ್ ಮಾಡಿದ್ದು, ಒಂದ್ಸರಿ ಎತ್ತಲಿಲ್ಲ ಅಂದ್ರೆ ಗೊತ್ತಾಗಲ್ವಾ ನಿನ್ಗೆ? ಅದು ಅಜ್ಜಿ ಸಾರಿ, ನೀವ್ ಇವಾಗ ಎಲ್ಲಿದ್ದೀರಾ? ನಾವು ದೇವಸ್ಥಾನಕ್ ಬಂದಿದೀವಿ. ದೇವಸ್ಥಾನನ? ಇಷ್ಟ ಬೇಗ? ದೀಪಾವಳಿ ಕಡೆ ಪೂಜೆ ಬೇಗ ಶುರು ಆಗುತ್ತೆ. ಹೌದು, ನೀನ್ಯಾಕೆ ಫೋನ್ ಮಾಡಿದ್ದು ಅದೇಳು. ಅಜ್ಜಿ ನಮ್ ರೂಮ್ ಲಾಕ್ ಆಗಿದೆ, ಅವಾಗ್ಲಿಂದ ಫೋನ್ ಮಾಡ್ತಿದೀನಿ, ಯಾರು ಫೋನ್ ತೆಗಿತಿಲ್ಲ. ಚಿಕ್ಕಮ್ಮ ಅಂಕಿತ್ ಎಲ್ಲ ನಿಮ್ ಜೊತೆನೆ ಇದಾರಾ? ಎಲ್ರೂ ಇದಾರೆ. ಲಕ್ಷ್ಮಕ್ಕ ನಾನು ಇಲ್ಲೇ ಇದೀನಿ, ನಾನು ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ನೀವುನ? ಇದೇನ್ ಗಂಗಕ್ಕ, ಎಲ್ರು ಹೋಗ್ಬಿಟ್ಟಿದೀರಾ? ನಾವ್ ರೂಮಲ್ಲಿ ಲಾಕ್ ಆಗ್ಬಿಟ್ಟಿದೀವಿ, ಯಾರಾದ್ರೂ ಬಂದ್ ಬಿಡ್ಸಿ. ಅಯ್ಯೋ ಒಂದ್ ಅರ್ಧ ಗಂಟೆ ಇರೆ, ನಾವಿಲ್ಲಿ ಪೂಜೆ ಬಿಟ್ಟು ಮನೆಗೆ ಓಡ್ ಬರ್ಬೇಕಾ? ಲಕ್ಷ್ಮಿ ನಾವ್ ಬರ್ತೀವಿ, ನೀನ್ ಆರಾಮಾಗ್ ಮಲ್ಕೋ, ಚಿಲ್ ಮಾಡು. ಚಿಕ್ಕಮ್ಮ ಎಣ್ಣೆ ಸ್ನಾನ ರಂಗೋಲಿ ಏನು ಆಗಿಲ್ಲ. ನಮ್ಮನೇಲಿ ಅದೆಲ್ಲ ಶಾಸ್ತ್ರ ಇಲ್ಲ, ಬರೀ ಲಕ್ಷ್ಮಿ ಪೂಜೆ ಅಷ್ಟೇ. ನೀನ್ ಆರಾಮಾಗ್ ಮಲ್ಕೋ, ಟೆನ್ಷನ್ ತಗೋಬೇಡ. ನಾವು ನಿಧಾನಕ್ಕೆ ಪೂಜೆ ಮುಗಿಸ್ಕೊಂಡ್ ಬರ್ತೀವಿ, ನೀವ್ ಆರಾಮಾಗಿರಿ. ನಿಧಾನಕ್ಕಲ್ಲ, ಬೇಗ ಬೇಗ ಬಂದ್ಬಿಡಿ. ಹ್ಮ್ ಸರಿ ಸರಿ, ಇಲ್ಲಿ ಮಂಗಳಾರತಿ ಆಗ್ತಿದೆ, ದರ್ಶನ ಮಾಡೋಕಾದ್ರೂ ಬಿಡು. ಸುಪ್ರೀತಾ ಮೇಡಮ್ ಆರತಿ ತಗೊಳ್ಳಿ, ಫೋನ್ ಒಳಗಿಟ್ಕೊಳ್ಳಿ, ಅರ್ಚಕರು ಬೈತಾ ಇದಾರೆ. ಲಕ್ಷ್ಮಿ ಕಾಲ್ ಕಟ್ ಮಾಡ್ತೀನಿ, ಮತ್ತೆ ಕಾಲ್ ಮಾಡ್ಬೇಡ. ಹ್ಯಾವ್ ಎ ನೈಸ್ ಟೈಮ್. ಪಾಪ ಪಾಪ ಹುಡುಗಿ ಕಾಬರಿ ಬಿದ್ದೋಗಿದೆ, ಮನೇಲಿ ಯಾರು ಇಲ್ಲ ಅಂತ ಇನ್ನೂ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಮಜಾ, ನಾವೆಲ್ಲರೂ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಆರತಿ ತಗೊಂಡು ಬಾಳೆಹಣ್ಣು ಪ್ರಸಾದ ಕೊಬ್ಬರಿ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ. ಅಕ್ಕಮ್ಮ ಏನ ಲಡ್ಡು? ದೀಪಾವಳಿ ಹಬ್ಬಕ್ಕೆ ಯಾಕೆ ಎಣ್ಣೆ ಸ್ನಾನ ಮಾಡ್ಬೇಕು? ಯಾಕಂದ್ರೆ ಎಣ್ಣೆ ಸ್ನಾನ ಮನೆ ಎಲ್ಲಾ ಕಷ್ಟಗಳನ್ನ ಓಡಿಸುತ್ತೆ. ಹಬ್ಬದ ದಿನ ಯಾವತ್ತು ತಡವಾಗಿ ಹೇಳ್ಬಾರ್ದು, ಅದರಿಂದ ಮನೆಗೆ ಒಳ್ಳೇದಾಗಲ್ಲ. ಅಕ್ಕಮ್ಮ ಯಾವಾಗ್ಲೂ ಹೇಳ್ತಾಳೆ ಹಬ್ಬದ ದಿವಸ ಹಬ್ಬದ ಶಾಸ್ತ್ರ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಒಳ್ಳೇದಾಗಲ್ಲ ಅಂತ. ನನಗ್ ನೋಡಿದ್ರೆ ಇದು ಮದ್ವೆಯಾದ ಮೊದಲನೇ ದೀಪಾವಳಿ, ನಾನು ಇನ್ನೂ ಕೋಣೆ ಬಿಟ್ಟು ಹೊರಗೆ ಹೋಗಿಲ್ಲ. ಮನೆ ಮುಂದೆ ರಂಗೋಲಿ ತೋರಣ ಹಾಕ್ಬೇಕು ಅಂದ್ರೆ ನಾನು ಹೊರಗಡೆ ಹೋಗ್ಲೇಬೇಕು. ಪಾಪ ಮಲ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಹಬ್ಬದ ದಿವಸ ಹೀಗ್ ಮಲ್ಕೋಬಾರ್ದು, ಎದ್ದೇಳಿಸ್ತೀನಿ. ರೀ ರೀ ಎದ್ದೇಳಿ, ರೀ ರೀ ಎದ್ದೇಳ್ರಿ, ರೀ ರೀ ಎದ್ದೇಳ್ರಿ, ರೀ ರೀ ಎದ್ದೇಳ್ರಿ, ರೀ ಎದ್ದೇಳಿ. ಸುಮ್ಮನೆ ಮಲ್ಕೊಳ್ರಿ.
ಏನಪ್ಪ ಅದಕ್ಕೆ ಹಬ್ಬ ಮಾಡಬೇಕು ಅಂತ ಅಡ್ಜಸ್ಟ್ ಎಕ್ಸಿಟ್ ಆಗಿದ್ರೆ ಏನೋ. ನಾವು ನೋಡಿ ರೂಮ್ ಅಲ್ಲಿ ಲಾಕ್ ಮಾಡಿ ಬಂದಿದೀವಿ, ಎಣ್ಣೆ ಸ್ನಾನ ಅಂತ ಎಲ್ಲ ಅಂದ್ರು. ಆದ್ರೆ ಈ ಮನೇಲಿ ಆ ಶಾಸ್ತ್ರನೆಲ್ಲ ಮಾಡೋರು ಯಾರು ಇಲ್ಲ ಅಂತ ಅವ್ರಿಗೇನ್ ಗೊತ್ತು? ಹೌದು, ಮೊದ್ಲಿಂದನೂ ನೀವು ಈ ಶಾಸ್ತ್ರನೆಲ್ಲ ಮಾಡಲ್ವಾ? ಮೊದ್ಲೆಲ್ಲ ಹೀಗಿರ್ಲಿಲ್ಲ, ನಮ್ಮಅಮ್ಮ ಇದ್ದಾಗ ಎಲ್ಲಾ ಶಾಸ್ತ್ರನೂ ಆಗ್ತಿತ್ತು. ಅತ್ತಿಗೆ ಸಾಮ್ರಾಜ್ಯ ಸ್ಟಾರ್ಟ್ ಆದ್ಮೇಲೆ ಅದೆಲ್ಲ ನಿಂತು ಹೋಗಿದ್ದು ಅಲ್ವಾ ಅತ್ತೆ? ನಿಮ್ ಮಗಳು ಬಂದ್ಮೇಲೆ ತಾನೆ ಇದೆಲ್ಲ ಹೀಗೆ. ನಮ್ ಕಾವೇರಿನೂ ಲಕ್ಷ್ಮೀ ಪೂಜೆ ಮಾಡ್ತಾಳೆ, ಅವಳಿಗೆ ಮೊದ್ಲಿಂದನೂ ಎಣ್ಣೆ ಸ್ನಾನ ಅಂದ್ರೆ ಆಗ ಬರಲ್ಲ, ಹಾಗಾಗಿ ದೀಪಾವಳಿ ಅಂದ್ರೆ ನಮ್ಮನೆ ಲಕ್ಷ್ಮೀ ಪೂಜೆ ಅಷ್ಟೇ. ಎಣ್ಣೆ ಸ್ನಾನ ಚೆನ್ನಾಗಿ ಇರುತ್ತಲ್ಲ ಅಜ್ಜಿ? ಈ ವೈಷ್ಣವ್ ವಿಧಿ ಇವನು ಇವರೆಲ್ಲ ಚಿಕ್ಕವರಾಗಿದ್ದಾಗ ನಾನೇ ಎಣ್ಣೆ ತಟ್ ಸ್ನಾನ ಮಾಡಿಸ್ತಿದ್ದೆ, ಆದ್ರೆ ಈಗ ಇವ್ಯಾವು ನನ್ನ ಮಾತೇ ಕೇಳಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ನಮ್ ಕುಸುಮ ಆದ್ರೆ ಎಲ್ಲಾರನ್ನು ಬೈದು ಕೂರಿಸಿ ಜಬರ್ದಸ್ತಿಲಿ ಎಣ್ಣೆ ತಟ್ತಾಳೆ, ಆದ್ರೆ ನಮ್ ಕಾವೇರಿ ಅಷ್ಟೆಲ್ಲ ಶ್ರಮ ತಗೊಳಲ್ಲ. ಇರ್ಲಿ ಬಿಡಿ ಅಜ್ಜಿ, ಇವತ್ ಈ ಎಣ್ಣೆ ಸ್ನಾನಗಿಂತ ಅಣ್ಣ ಅದಕ್ಕೆ ಲವಲ್ ಬೀಳೋದ್ ಮುಖ್ಯ. ಅದ್ 1% ಡೆವಲಪ್ ಆದ್ರೂ ಇವತ್ ನಾವ್ ಇಷ್ಟ ಮಾಡಿದ್ದು ಆ ಅರ್ಥಕ. ಬೆಳಗ್ ಬೆಳಗ್ಗೆ ಏನ್ರಿ ಸರ್ಕಸ್ ಮಾಡ್ತಿದ್ದೀರಿ? ಬಾಗ್ಲು ಓಪನ್ ಆಗ್ತಿಲ್ಲ. ಮನೆಯವ್ರನ್ನ ಕರೀರಿ, ಹೊರಗಡೆಯಿಂದ ಬಂದ್ ತೆಗಿತಾರೆ. ಅತ್ತೆ ಮಾವ ಮನೇಲಿಲ್ಲ, ಮಿಕ್ಕವರೆಲ್ಲ ದೇವಸ್ಥಾನಕ್ ಹೋಗಿದಾರಂತೆ. ಓ ಹೌದಾ? ಅಲ್ಲ ರೀ, ಹೊರಗಿಂದ ಲಾಕ್ ಆಗಿದೆ. ಅಯ್ಯೋ ಬಿಡ್ರಿ, ಆಮೇಲೆ ಬಂದ್ ತೆಗಿತಾರೆ. ಇಷ್ಟ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು ನೀವು? ಮಲ್ಕೊಳ್ಳಿ. ನಿಮ್ಗೇನು, ಆರಾಮಾಗಿ ಹೇಳ್ತೀರಿ, ಇವತ್ತು ಹಬ್ಬ ಅಷ್ಟಾದ್ರೂ ತಲೆಯಲ್ಲಿದ್ಯಾ ನಿಮ್ಗೆ? ನನ್ ರಂಗೋಲೆ ಹಾಕಿ ತೋರಣ ಕಟ್ಟಿ ಪೂಜೆ ಮಾಡ್ಬೇಕು. ಓ ಓಕೆ ಓಕೆ, ಸಮಾಧಾನ. ನನಗ್ ಸಮಾಧಾನ ಇಲ್ಲ, ನೀವ್ ಇವಾಗ ಎದ್ ಬಂದ್ ಬಾಗ್ಲು ತೆಗೀರಿ. ಲಾಕ್ ಆಗಿದೆ ಅಂತಲ್ರಿ. ಅಯ್ಯೋ ನೋಡ್ರಿ, ಮಂಚ ಬಿಟ್ಟು ಇಳಿರಿ ಮೊದ್ಲು. ಅಯ್ಯೋ ರೀ, ಆಯ್ತಾಯ್ತು, ಹಬ್ಬದ ದಿನ ಅಲ್ಲಾಗೋ ಮಂಗಳಾರತಿನ ನೀವ್ ಇಲ್ಲೇ ಮಾಡ್ಬೇಡಿ, ಇರಿ. ಸಾರಿ ಟೀಚರ್, ಮತ್ತೆ ಬೈಬೇಡಿ, ನಂಗೆ ಗೊತ್ತಿರೋ ತರ ಎಲ್ಲ ಟ್ರೈ ಮಾಡಿದೀನಿ, ಆದ್ರೂ ಏನು ಯೂಸ್ ಇಲ್ಲ. ಪೂಜೆ ಮಾಡ್ಬೇಕು. ಅಯ್ಯೋ ಹಳೆ ರಾಗ ಎಲ್ಲ ಇಳಿಬೇಡ್ರಿ, ಸ್ವಲ್ಪ ಹೊತ್ತು ಬೆಚ್ಚಗೆ ಮಲ್ಕೊಳ್ಳಿ. ಗುಡ್ ನೈಟ್. ಡೋರ್ ಓಪನ್ ಮಾಡ್ಕೊಡಕ್ಕಾಗಲ್ಲ, ಏನಕ್ ನೀವು ಗೊಣಗಿದ್ರೆ ಕೇಳಿಸುತ್ತೆ. ಒಳ್ಳೇದು, ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ, ಕೇಳಿಸ್ತಿದ್ಯಾ? ಯಾರು ಇಲ್ಲ ಅಂತ ಗೊತ್ತಿದ್ದು ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಿರಲ್ರಿ, ಯಾರ್ರಿ ನೀವು? ನೀವು ಸುಮ್ನೆ ಮಲ್ಕೊಳ್ಳಿ, ಓಪನ್ ಮಾಡಕ್ ಆಗಿಲ್ಲ ತಾನೆ, ಮಲ್ಕೊಳ್ಳಿ. ಓಕೆ, ಕಾಮನ್ ಸೆನ್ಸ್ ಅನ್ನೋದು ಇರುತ್ತಲ್ವಾ, ಅದನ್ನ ಹಬ್ಬದ ದಿನ ಕಳ್ಕೊಂಡ್ರೆ ಹೇಗ್ರಿ? ಅಪ್ಪ ಅಮ್ಮ ಮನೇಲಿಲ್ಲ, ಮಿಕ್ಕದವರೆಲ್ಲ ದೇವಸ್ಥಾನ. ಈಗ ನೀವು ಬಾಗ್ಲು ಬಡದ್ರು ಬೊಂಬ ಬಜಾಯಿಸಿದ್ರು ಯಾರಾದ್ರೂ ಬರ್ತಾರಾ? ಏನಾದ್ರೂ ಯೂಸ್ ಇದೆಯಾ? ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ತಡ್ಕೊಳ್ಳಿ, ಎಲ್ರೂ ಬರ್ತಾರೆ. ನಿಮ್ಗೇನು, ಗಂಡಸ್ರಿಗೆ ಹಬ್ಬನೂ ಒಂದೇ, ಮಿಕ್ಕಿದ ದಿನಾನು ಒಂದೇ, ಆದ್ರೆ ನಮ್ಗೆ ಎಷ್ಟು ಖುಷಿ ಉತ್ಸಾಹ ಇರುತ್ತೆ ಅಂತ ಗೊತ್ತಾ? ಅದು ನಮ್ಗಿದು ಮೊದಲನೇ ದೀಪಾವಳಿ. ಅದಕ್ಕೆ ಏನ್ರಿ ಹೀಗ್ ಹೇಳ್ತೀರಾ? ಹಬ್ಬದ ದಿನ ಯಾರಾದ್ರೂ ಹೀಗಿರ್ತಾರ? ಹಬ್ಬ ಇರೋದ್ ರಾತ್ರಿ ಇರ್ಬೇಡ್ರಿ. ಇಲ್ಲ, ಬೆಳಗ್ಗೆನೆ ಶುರು ಆಗತ್ತೆ. ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿದ್ರೇನೆ ಹಬ್ಬ ಶುರು ಆದಂಗೆ. ಹಬ್ಬ ಮಾಡಿಲ್ಲ ಅಂದ್ರೆ ಮನೆಗ್ ಶ್ರೇಯಸ್ ಅಲ್ಲ ರೀ. ಅದು ದೀಪಾವಳಿ, ಮದ್ವೆ ಆದ ಮೊದಲನೇ ದೀಪಾವಳಿ ನಮ್ ಹುಡುಗಿರ್ಗೆ ಎಷ್ಟು ಸ್ಪೆಷಲ್ ಗೊತ್ತಾ? ನೋಡಿ ನಾವ್ ಹೀಗ್ ಕೋಣೆ ಒಳಗಿದೀವಿ. ಇಷ್ಟ ವರ್ಷ ಹಬ್ಬ ಹೇಗ್ ಮಾಡ್ತೀರಿ ನೀವು? ಅಕ್ಕಮ್ಮ ನನ್ ತಲೆಗೆ ಎಣ್ಣೆ ಹಾಕ್ತಿದ್ಲು, ದೊಡಪ್ಪ ದೊಡಮ್ಮನು ಎಣ್ಣೆ ಹಚ್ಕೋತಿದ್ರು, ಪೂಜಾ ಸ್ವಲ್ಪ ಹಿಂದೇಟ್ ಹಾಕ್ತಿದ್ಲು, ಆದ್ರೂ ನಾವ್ ಅವಳನ್ ಬಿಡ್ತಿರ್ಲಿಲ್ಲ. ಎಲ್ರು ಸಾಲ ಕೂತು ಎಣ್ಣೆ ಸ್ನಾನ ಮಾಡ್ತಿದ್ವಿ. ಆದ್ರೆ ಇವತ್ ಏನು ಇಲ್ಲ, ಎಲ್ಲ ನೆನ್ಪಾಗ್ತಿದೆ. ಛೇ, ಹಬ್ಬದ ದಿನನೇ ಹೀಗಾಗ್ಬೇಕಾ? ಓಕೆ, ಈಗ ಎಣ್ಣೆ ಸ್ನಾನ ಮಾಡಿದ್ರೆ ನಿಮ್ ಮನ್ಸಿಗೆ ನೆಮ್ಮದಿ ಸಿಗುತ್ತಾ? ಸಿಗತ್ತೆ, ಆದ್ರೆ ನಾವ್ ರೂಮ್ ಅಲ್ಲೇ ಇದೀವಲ್ಲ, ಮನೆಯವ್ರ ಬರೋಷ್ಟ್ರಲ್ಲಿ ಸಮಯನೇ ಮೀರೋಗುತ್ತೆ. ನಿಮಗೆ ಆ ತಲೆನೋ ಬೇಡ, ಎಣ್ಣೆ ಸ್ನಾನ ಆಗ್ಬೇಕು ಅಷ್ಟೇ ತಾನೆ. ಹ್ಮ್, ಆದ್ರೆ ಹೇಗೆ? ಅದೇ ವೈಷ್ಣವ್ ಮ್ಯಾಜಿಕ್.
What the hell? ಅಡ್ಗೆನೇ ಮಾಡಿಲ್ಲ ಬೇಬಿ. ಏನ್ ತಮಾಷೆ ಮಾಡ್ತಿದ್ಯಾ? ಇಷ್ಟೊತ್ತಾದರೂ ನೀನು ಅಸ್ಕೊಂಡಿರೋದು ನನಗೆ ಇಷ್ಟ ಆಗಲ್ಲ. ಬೇಬಿ, ಯು ಬೆಟರ್ ಹ್ಯಾವ್ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್. ನಂಗೆ ಮಾಡಕ್ ಬರಲ್ಲ ಬೇಬಿ. ಕಾಲ್ ಯುವರ್ ಸರ್ವೆಂಟ್ನಾ? ಅವಳು ಯಾಕೆ ಇರೋದು ಮತ್ತೆ? ಜ್ಯೂಸ್ ಫೋಟೋ ಕಳಿಸ್ಬೇಕು, ಇಲ್ಲಾಂದ್ರೆ ನನ್ನ ಹತ್ರ ಬೈಸ್ಕೋತೀಯ. ಗಂಗಾ, ಏ ಗಂಗಾ, ಏ ಇಡಿಯಟ್ ಗಂಗಾ, ಎಲ್ಲ ಇದ್ಯಾ ನನ್ನ ಜ್ಯೂಸ್ ಎಲ್ಲಿ, ನನ್ನ ಸಲಾಡ್ ಎಲ್ಲಿ?